Hello, my dear friends. Udupi Fun-tastics ki mattomme swagata. Yavade reetiya functions party get together irli, sihi tinisu irlillandre adond reetiyalli apurnavagi bidutade alva. Namma ee coastal Karnataka da Muslim community avaru meeta anta ondu sihi tinisu martare. Idanna nanu ondu sanna twist nondige nimge torisi kodtene. ಇದಕ್ಕೆ ಒಂದು ಕಪ್ಪಿನಷ್ಟು ಜೀರಾ ರೈಸ್, ಮುಕ್ಕಾಲು ಕಪ್ಪಿನಷ್ಟು ಸಬ್ಬಕ್ಕಿಯನ್ನು ತೆಗೆದುಕೊಳ್ಬೇಕು. ಅದನ್ನೊಂದು ಅರ್ಧ ಗಂಟೆಗಳ ಕಾಲ ನೆನೆಸಿ ಇಟ್ಕೊಳ್ಬೇಕು. ಹೆಚ್ಚಾಗೇನು ನೀರು ಬೇಡ, ಅದು ಮುಳುಗುವಷ್ಟು ನೀರಿದ್ದರೆ ಸಾಕು. ಈಗ ಒಂದು ಕುಕ್ಕರ್ ಇಟ್ಟು ಅದಕ್ಕೊಂದು 2 ಚಮಚದಷ್ಟು ತುಪ್ಪ, ಒಂದೆರಡು ಲವಂಗ, ಒಂದು ಏಲಕ್ಕಿ ಬಿಡಿಸಿ ಹಾಕಿ ಈ ನೆನೆಸಿಟ್ಟಿರುವ ಅಕ್ಕಿಯನ್ನು ಹಾಕಿ 1-2 ನಿಮಿಷದ ತನಕ ಫ್ರೈ ಮಾಡಬೇಕು. ಎರಡು ನಿಮಿಷಗಳ ನಂತರ ಗ್ಯಾಸಿನ ಉರಿಯನ್ನು ತುಂಬಾ ಸಿಮ್ಮಾಗಿ ಮಾಡಿಕೊಳ್ಬೇಕು. ಅದರ ನಂತರ ಈ ಅಕ್ಕಿಯ ಅಳತೆಗೆ ನೀರನ್ನು ರೆಡಿ ಮಾಡಿಕೊಳ್ಬೇಕು. 1 ಕಪ್ ಅಕ್ಕಿಗೆ 3 ಕಪ್ಪಿನಷ್ಟು ನೀರನ್ನು ಹಾಕ್ಕೊಳ್ಬೇಕು. ಮತ್ತು 1¼ ಕಪ್ಪಷ್ಟು ಸಬ್ಬಕ್ಕಿ ತಗೊಂಡಿದ್ದೇವಲ್ಲ, ಆ ಸಬ್ಬಕ್ಕಿಗೆ 3 ಕಪ್ಪಿನಷ್ಟು ನೀರನ್ನು ಹಾಕ್ಕೊಳ್ಬೇಕು. ಒಟ್ಟಿಗೆ 6 ಕಪ್ಪು ಅಕ್ಕಿಯ 3 ಕಪ್ಪು ಪ್ಲಸ್ ಸಬ್ಬಕ್ಕಿಯ 3 ಕಪ್ಪು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 6 ಕಪ್ಪಿನಷ್ಟು ನೀರು ಹಾಕಿಕೊಂಡು ಆಮೇಲೆ ಅದಕ್ಕೆ 1 ಕಪ್ಪಿನಷ್ಟು ಹಾಲನ್ನು ಕೂಡ ಸೇರಿಸ್ಕೊಳ್ಬೇಕು. ಹಾಲು ಹಾಕಿದ ಕೂಡಲೇ ನಮ್ಮ ಈ ಮೀಠ ತುಂಬ ಟೇಸ್ಟಿಯಾಗಿ ಆಗ್ತದೆ. ಹಾಲನ್ನು ಸೇರಿಸಿ ಅದಕ್ಕೆ 1¼ ಚಮಚದಷ್ಟು ಉಪ್ಪನ್ನು ಕೂಡ ಸೇರಿಸಿ ವಿಸಲ್ ಹೊಡಿಲಿಕ್ಕೆ ಬಿಡಬೇಕು ಕುಕ್ಕರ್ನಲ್ಲಿ. ಮೊದಲಿನ 1 ವಿಸಲ್ ತುಂಬ ಹೈ ಫ್ಲೇಮಲ್ಲಿ, ಆಮೇಲಿನ 5 ವಿಸಲ್ಗಳನ್ನು ತುಂಬ ಲೋ ಫ್ಲೇಮಲ್ಲಿ ಮಾಡಿಸ್ಕೊಳ್ಬೇಕು. ಈಗ ಅಕ್ಕಿ ಮತ್ತು ಸಬ್ಬಕ್ಕಿ ಬೆಂದಿದೆ, ಇದಕ್ಕೆ 1 ಕಪ್ಪಿನಷ್ಟು ಕ್ಯಾರೆಟ್ ತುರಿಯನ್ನು ಸೇರಿಸ್ಕೊಳ್ತೇನೆ. ಆಮೇಲೆ 1 ಫ್ರೆಶ್ ಕ್ರೀಮಿದು ಪ್ಯಾಕೆಟ್, 1 ಟಿನ್ನಷ್ಟು ಕಂಡೆನ್ಸ್ಡ್ ಮಿಲ್ಕ್, 1¼ ಲೀಟರ್ ಹಾಲನ್ನು ಕೂಡ ಸೇರಿಸಿದ್ದೇನೆ. ನಿಮಗೆ ನಿಮ್ಮ ಅಕ್ಕಿ ಮತ್ತು ಸಬ್ಬಕ್ಕಿಯ ಮಿಕ್ಸ್ಚರ್ ತುಂಬ ದಪ್ಪಗಿದೆ ಅನಿಸಿದರೆ 1½ ಲೀಟರ್ ಹಾಲನ್ನು ಕೂಡ ಸೇರಿಸ್ಕೊಳ್ಬೋದು. ಇದನ್ನೆಲ್ಲ ಚೆನ್ನಾಗಿ ಒಂದಕ್ಕೊಂದು ಸೇರಿಕೊಳ್ಳುವಂತೆ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಈ ಫ್ರೆಶ್ ಕ್ರೀಮು, ಕಂಡೆನ್ಸ್ಡ್ ಮಿಲ್ಕ್, ಹಾಲು ಎಲ್ಲವನ್ನು ಬೆರೆಸಿ 1 ಹದಕ್ಕೆ ತರೋಣ. ಆಮೇಲೆ ಅಗತ್ಯ ಎನಿಸಿದರೆ ಹಾಲು ಅಥವಾ ನೀರನ್ನು ಸೇರಿಸಿ 1 ಪಾಯಸಕ್ಕಿಂತ 1 ಸ್ವಲ್ಪ ತೆಳುವಾಗಿ, ಅಂದರೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಿಕ್ಸ್ ಮಾಡಿಕೊಳ್ಳೋಣ. ಆಮೇಲೆ ಇದನ್ನು ಒಲೆ ಮೇಲೆ ಕುದಿ ಬರಲಿಕ್ಕೆ ಇಡೋಣ. ನೆನಪಿಟ್ಕೊಳ್ಳಿ, ಒಲೆ ಮೇಲೆ ಇಟ್ಟ ಮೇಲೆ 1 ನಿಮಿಷ ಕೂಡ ಬಿಡದಂತೆ ಕಲಸಿಕೊಳ್ಬೇಕು, ಇಲ್ಲಾಂದರೆ ತಳ ಹಿಡಿದು ಹೋಗ್ತದೆ. ಈ ಹಂತಕ್ಕೆ ಬರುವಾಗ 1 ಕಪ್ಪಿನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಳಿ, ಅಥವಾ ನಿಮಗೆ ಇಷ್ಟ ಇರುವಷ್ಟನ್ನು ಹಾಕ್ಕೊಳ್ಳಿ ಸಕ್ಕರೆ. ಇಷ್ಟಾದ ಮೇಲೆ ಲೆಮನ್ ಯೆಲ್ಲೋ ಕಲರ್ ಅಥವಾ ಸ್ಯಾಫ್ರನನ್ನು ಬೇಕಾದರೆ ಸೇರಿಸ್ಕೊಳ್ಬೋದು. ಆದರೆ ಈ ಮೀಠ ಕ್ಯಾರೆಟ್ ಹಲ್ವಾ ಮತ್ತು ಹಾಲಿನ ಕೀರಿನ ಮಿಶ್ರಣ ಥರ ಇರುವುದರಿಂದ ಇದಕ್ಕೆ ಯಾವುದೇ ರೀತಿಯ ಗಾರ್ನಿಷಿಂಗ್ನ ಅಗತ್ಯವಿಲ್ಲ. ಬಾಯಲ್ಲಿಟ್ಟ ಕೂಡಲೇ ತುಪ್ಪದಂತೆ ಕರಗುವ ಈ ಕೀರನ್ನು ನೀವು ಒಮ್ಮೆ ಖಂಡಿತವಾಗಿಯೂ ಟ್ರೈ ಮಾಡಲೇಬೇಕು. ಇದನ್ನು ಬಿಸಿ ಬಿಸಿಯಾಗಿಯೂ ಸರ್ವ್ ಮಾಡ್ಬೋದು, ಅಥವಾ ಫ್ರಿಡ್ಜಲ್ಲಿಟ್ಟು ತಣ್ಣಗಾಗಿಯೂ ಸರ್ವ್ ಮಾಡ್ಬೋದು. ಎರಡೂ ಸ್ಥಿತಿಯಲ್ಲೂ ತುಂಬ ಚೆನ್ನಾಗಿರ್ತದೆ. ಈ ರೆಸಿಪಿಯ ಕುರಿತಾದ ಅಭಿಪ್ರಾಯವನ್ನು ನೀವು ನನಗೆ ಖಂಡಿತವಾಗಿಯೂ ತಿಳಿಸಬೇಕು. ಅದೇ ರೀತಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿ ಪ್ರೋತ್ಸಾಹಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಮುಂದಿನ ಬಾರಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು, ಟೇಕ್ ಕೇರ್.